ಇದೀಗ ತಾನೇ ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಲಭ್ಯ ಆಯಿತು. ಅಬಕಾರಿ ಇಲಾಖೆಯಲ್ಲಿ ಕೂಡ ವಿಶೇಷವಾಗಿ ದೊಡ್ಡದಾದಂಥ ಹಗರಣವನ್ನು ಅಲ್ಲಿನೂ ಕೂಡ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಲೆಟರ್ ಸಿಕ್ಕಿಲ್ಲ ನನಗೆ, ಅದು ಲೆಟರ್ ಈಗಾಗಲೇ ಸಂಬಂಧಪಟ್ಟಂಥ ಗುತ್ತಿಗೆದಾರರು ಲೆಟರನ್ನು ಕೂಡ ಬರೆದಿದ್ದಾರೆ ಅದು ಮುಖ್ಯಮಂತ್ರಿಗಳಿಗೆ. ನಮ್ಮ ಇಲಾಖೆಯಲ್ಲಿ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಕೊಟ್ಟದನ್ನು ನೋಟಿಫಿಕೇಶನ್ ಮಾಡ್ಕೋಬೇಕಂದ್ರೆ ಅದನ್ನು 25 ಲಕ್ಷ 35 ಲಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ಸ್ವತಃ ಅವರು ಹೇಳಿದ್ದಾರೆ. ಮೊನ್ನೆ ಕೆಂಪೈನವರು ಇದರ ಬಗ್ಗೆ ವಿಶೇಷವಾಗಿ ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದರು, ಈಗಿನ ಸರ್ಕಾರದಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ನಮಗೆ ಆಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಸಂಗತಿಯನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಕೂಪ ಭಾಳ ದೊಡ್ಡದಾಗಿದೆ. ಯಾವುದೇ ಸರ್ಕಾರ ಬಂದ ಮೇಲೆ 1 ವರ್ಷ 2 ವರ್ಷಕ್ಕೆ ಎನ್ ಟಿ ಇನ್ಕಮ್ ನಂಚಿನ ಇನ್ನೊಂದು ಸರ್ ಪ್ರಾರಂಭ ಆಗೈತೆ. ಅಂದರೆ ಕೇವಲ 5 ತಿಂಗಳಲ್ಲಿ ಈ ಸರ್ಕಾರದ ಬಗ್ಗೆ ಜನ ಭ್ರಮಣ ಇರಿಸಿಕೊಂಡಾರ. ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆಯೂ ಯಾವುದೇ ರೀತಿಯಾದಂಥ ಲೆಕ್ಕಪತ್ರ ಇಲ್ಲ. ಅದರ ಜೊತೆಗೆ ಇವತ್ತು 5 ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿ ಭಾಗ್ಯವನ್ನು ಇವತ್ತು ಕರ್ನಾಟಕದ ಜನತೆಗೆ ಇವತ್ತು ಕತ್ತಲ ಭಾಗ್ಯವನ್ನು ಕೊಡುವ ಮುಖಾಂತರ ಕರ್ನಾಟಕದ ಜನತೆಗೆ 6ನೇ ಗ್ಯಾರಂಟಿಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ. ಇಲ್ಲಿ ನೋಡಿ, ಒಂದು PCMನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರಿದ್ದಂಥ ಸಂದರ್ಭದಲ್ಲಿ ಮಾಡಿದರು. ಆದರೆ ಯಾರು ಮಾಡಿದ್ರು ಯಾರು ಮಾಡಿಸಿದ್ರು ಅದೇ DK ಶಿವಕುಮಾರ್ ಅವರು ಸರ್ಕಾರ ಬಂದ ಮೇಲೆ ಹೇಳಿದರು, ನಾವು ಹಂಗೆ ಸುಮ್ಮನೆ ಮಾಡೋಂಗೆ ಮಾಡಿದ್ದಪ್ಪ ಅದು ಕ್ಲಿಕ್ ಆಗಿಬಿಡ್ತು ನಮ್ಮದು ಅಂತನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಅವರು ಕಲ್ಲು ಒಗಿಬೇಕಂತಂದು ಒಗೆದ್ರು ಅದು ಹತ್ತದ್ದು ಅನ್ನೋ ಮಾತನ್ನು ಅವರೇ ಸ್ವತಃ ಹೇಳಿದ್ದು, ಇದೇ ಬೇರೆಯವರಲ್ಲ. ಸ್ವತಃ DK ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಗ್ಯಾರಂಟಿ ಭಾಗ್ಯಗಳ ಬಗ್ಗೆ ಬಂದಾಗ ಚಲುವರಾಯ ಸ್ವಾಮಿಯವರು ಹೇಳಿದರು, ಏ ಹೇಳ್ತವಯ್ಯ ಇಲೆಕ್ಷನ್ನಾಗ ಅವೆಲ್ಲ ಆಗಂಗಿಲ್ಲವ ಅಂತಕ್ಕಂಥ ಮಾತನ್ನು ಅವರ ಮಂತ್ರಿಗಳು ಹೇಳಿದ್ದು, ನಾವ್ಯಾರು ಹೇಳಿದ್ದಲ್ಲ. ಹೀಗಾಗಿ ಕಾಂಗ್ರೆಸ್ಸು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಅಂತ ಆಗೋದಿಲ್ಲ, ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸಿಲುಕಿದೆ ಅನ್ನೋದು ಸ್ವಲ್ಪ. ನೋಡ್ರಿ, ಜಗದೀಶ್ ಶೆಟ್ಟರ್ ಅವರು ಹಿಂದೆ 6 ತಿಂಗಳಿದ್ದಾಗ ನೈತಿಕತೆ ಇತ್ತು, 6 ತಿಂಗಳಾದ್ಮೇಗೆ ಇವತ್ತು ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಅವರು ಅನೇಕ ವಿಷಯಗಳನ್ನು ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾತಾಡಕತ್ತಿದ್ದಾರೆ. ಹಂಗಂದ್ರೆ ಅವ್ರಿಗೇನು ನೈತಿಕತೆ ಇದೆ ಮಾತಾಡಕ್ಕೆ? ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಇವತ್ತು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು ಸಮಸ್ಯೆಗಳಿದ್ದಾವೆ ಜನರ ಬಾಗಿಲಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಜಗದೀಶ್ ಶೆಟ್ಟರು ಭಾಳ ಅರ್ಥ ಮಾಡ್ಕೋಬೇಕು, ಇವತ್ತು 40 ಕೋಟಿ ಸಿಕ್ಕಿದ್ದನ್ನು ನೀವು ಡಿಫೆಂಡ್ ಮಾಡ್ಕೊತಾರೋ ಅಥವಾ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಮೊದಲು ಕ್ಲಿಯರ್ ಮಾಡಲಿ ಅವ್ರದ್ನ, ಅವ್ರ ಸರ್ಕಾರದ ಏನೈತಿ ಅನ್ನೋ ಅಂತ ನಿಲುವನ್ನು ಅವ್ರು ಸ್ಪಷ್ಟ ಮಾಡಲಿ, ಆಮೇಲೆ ನಾವು ಏನು ಹೇಳ್ಬೇಕು ಅದನ್ನ ಹೇಳ್ತೀವಿ ನಾವು ವಾಪಸ್ ಅವ್ರಿಗೆ.